ಹರಿಹೋಂ ಗುರುಭ್ಯೋ ನಮಃ. ಎಲ್ಲ ಆತ್ಮೀಯರಿಗೂ ನಮಸ್ಕಾರ. ಈಗ ನಾವು 2023 ನವೆಂಬರ್ ತಿಂಗಳಲ್ಲಿ ಆಶ್ವಿಜ ಮಾಸ ಮತ್ತು ಕಾರ್ತಿಕ ಮಾಸ ಈ ಎರಡು ಮಾಸಗಳು ಕೂಡ ನಡೆಯುತ್ತೆ. ಈ ನವೆಂಬರ್ ತಿಂಗಳ ಪೂರ್ತಿ ಕಾಲ ದ್ವಾದಶಿ ರಾಶಿಗಳವರಿಗೆ, ಅದರಲ್ಲೂ ಸಹ ತುಲಾರಾಶಿಯವರಿಗೆ ಯಾವ ರೀತಿಯ ಒಂದು ಗ್ರಹಗಳ ಸಂಚಾರದಿಂದ ಆಗುವಂತಹ ಅನುಕೂಲತೆಗಳು ಪ್ರತಿಕೂಲತೆಗಳು ಇರುತ್ತೆ ಅಂತ ನಾವು ನೋಡಿದ್ರೆ, ಈ ತಿಂಗಳ ಪ್ರಾರಂಭದಿಂದಲೇ ಸ್ವಲ್ಪ ಸಮಸ್ಯೆಗಳಿಂದ ಕೂಡಿರುತ್ತೆ. ನಿಮ್ಮ ರಾಶಿಯಲ್ಲಿ ಸೂರ್ಯ ನಿಜ ಸ್ಥಿತಿ ಸಂಚಾರ ಪೂಜಾ ಇದ್ದಾನೆ. ನಿಮ್ಮ ರಾಶಾಧಿಪತಿಯಾದಂತಹ ಶುಕ್ರನು ಕನ್ಯಾ ರಾಶಿಯಲ್ಲಿ ನಿಜ ಸ್ಥಿತಿಗೆ 2ನೇ ತಾರೀಕಿಗೆಲ್ಲ ಬಂದ್ಬಿಡ್ತಾನೆ. ಅದಕ್ಕೆ ಪ್ರಾರಂಭದ ದಿನಗಳಲ್ಲಿ ಒಂದು 17ನೇ ತಾರೀಕುವರೆಗೂ ತುಂಬ ಸಂದಿಗ್ಧವಾದಂತಹ ಪರಿಸ್ಥಿತಿಯಲ್ಲಿ ಸಿಕ್ಕಾಕ್ಬಿಡ್ತಾನೆ. ಯಾವುದೋ ಕಮಿಟ್ಮೆಂಟ್ಗೋಸ್ಕರ ದುಡ್ಡು ಕೊಡುವಂತಹದ್ದು, ಲಾಕ್ ಆಗುವಂತಹದ್ದು, ನಿಮ್ಮ ಒಂದು ಸ್ವತ್ತುಗಳು ಬಳಸ್ಕೊಂಡಿರ್ತಾರೆ, ಆದರೆ ಬೇರೆಯವರು ಮಾಡುವಂತಹ ತೊಂದರೆಯಿಂದ ನೀವು ಜವಾಬ್ದಾರಾಗ್ತೀರ. ನಿಮ್ಮದೇ ಆದಂಥ ವೆಹಿಕಲ್ ಯಾರು ಕೊಟ್ಟಿರ್ಬೋದು, ಆಕ್ಸಿಡೆಂಟ್ಸ್ ಆಗಿರ್ಬೋದು, ಮಾಡಿರ್ತಕ್ಕಂತಹ ಒಂದು ಜವಾಬ್ದಾರಿ ಬರಲ್ಲ, ಓನರ್ ಆಗಿರ್ತಕ್ಕಂಥ ನೀವು ಜವಾಬ್ದಾರಾಗ್ತೀರ, ನೀವು ದುಡ್ಡು ಕೊಟ್ಕೊಡಬೇಕಾಗಿರುತ್ತೆ. ಈ ಥರ ಸಮಸ್ಯೆಗಳನ್ನ ಸುಮಾರು ನಾನು ಜಾತಕದಲ್ಲಿ ಬಂದಿರ್ತಕ್ಕಂತಹ ದೋಷಗಳನ್ನು ನೋಡ್ತೀನಿ. ಆತರ ಇವ್ರು ಸುತ್ತಾದ್ರೂ ಬೇರೆಯವರ ಒಂದು ಮಾಡಿರ್ತಕ್ಕಂಥ ತೊಂದರೆಗೆ ಇವ್ರು ಜವಾಬ್ದಾರಾಗಿ ದುಡ್ಡು ಕಟ್ಕೊಡುವಂತಹ ಸ್ಥಿತಿ ಬಂದಿರುತ್ತೆ. ಅವ್ರು ಎಸ್ಕೇಪ್ ಆಗಿಬಿಡ್ತಾರೆ, ತಪ್ಪಿಸ್ಕೊಂತಾರೆ, ನಮ್ಗೆ ಗೊತ್ತಿಲ್ಲ ಅಂತಾರೆ. ಈ ರೀತಿಯ ಪರಿಸ್ಥಿತಿಗಳು ಎದುರಿಸುವಂತಹ ಬರುತ್ತೆ. ಯಾಕೆಂತಂದ್ರೆ ನಿಮ್ಮ ರಾಶಾಧಿಪತಿನೇ ವೇಯದಲ್ಲಿದ್ದಾನೆ, ನೀಚನಾಗ್ತಾ ಇದ್ದಾನೆ. ನಿಮ್ಮ ರಾಶಿಯಲ್ಲಿ ಬೇರೆ ಸೂರ್ಯ ನೀಚ, ಅದಕ್ಕೆ ನೀವು ಯಾವುದೇ ಕೆಲಸ ಯಾರಿಗೆ ಏನೇ ಹೆಲ್ಪ್ ಮಾಡಕ್ ಹೋಗಿ ನೀವೇ ಸಿಕ್ಕಾಕೊಂತೀರಾ. ಕದಲಿದ್ರು ತಪ್ಪೆ, ನಿಂತ್ಕೊಂಡ್ರು ತಪ್ಪೆ, ಕೂತ್ಕೊಂಡ್ರು ತಪ್ಪೆ, ಏನ್ ಮಾಡಿದ್ರು ತಪ್ಪೆ, ಆ ಥರ ಸಮಸ್ಯೆ ಎದುರಿಸುವಂತಹದ್ದಾಗತ್ತೆ. ತುಂಬ ಜಾಗೃತರಾಗಿರಿ. ತುಂಬ ಹುಷಾರಾಗಿರೋದು ಈ ಸಮಯದಲ್ಲಿ ಉತ್ತಮ ಪ್ರದಾಗಿರುತ್ತೆ. 16ನೇ ತಾರೀಕಿಗೆ ಕುಜ ನಿಮ್ಮ ರಾಶಿಯಿಂದ ಮುಂದೆಗೆ ವೃಶ್ಚಿಕ ರಾಶಿಗೆ ಪ್ರವೇಶ ಆಗ್ತಾನೆ. ನಿಮ್ಮ ರಾಶಿಯಲ್ಲಿ ನೀಚನಾಗಿರ್ತಕ್ಕಂಥ ಸೂರ್ಯನ ಕೂಡ 17ನೇ ತಾರೀಕಿಗೆ ವೃಶ್ಚಿಕ ರಾಶಿಗೆ ಸಂಚಾರ. ಅಲ್ಲಿ ಬುಧನ್ ಕೂಡ ಇರ್ತಾನೆ. ಬುಧನ್ ಜೊತೆಗೆ ಸೂರ್ಯ ಕುಜ ಏತಿ ಆಗ್ತಾರೆ. ಹಾಗೆ ಸ್ವಲ್ಪ ವ್ಯವಹಾರ, ಕೆಲಸ ಕಾರ್ಯ, ಅಭಿವೃದ್ಧಿ, ಪಟುತ್ವ, ಪ್ರಯತ್ನಗಳಲ್ಲಿ ದುಡ್ಡು ನೋಡುವಂತಹದ್ದು, ದುಡ್ಡು ಬರುವ ಪ್ರಯತ್ನಗಳಿಗೆ ಮುಂದಾಗುವಂತಹ ಕೆಲಸಗಳು ನಡೆಯುತ್ತೆ. ತುಂಬ ಜ್ಞಾಪಕ ಇಟ್ಕೊಳ್ಳಿ, 16, 17ನೇ ತಾರೀಕಿನ ನಂತರ ನವೆಂಬರ್ನಲ್ಲಿ ಪ್ರಾರಂಭದಿಂದ ಫುಲ್ಲು ವೈಪರೀತ್ಯ. 16, 17ರ ನಂತರ ಉತ್ತಮವಾದಂತಹ ಫಲ ಸಿಗುತ್ತೆ. ಯಾವುದೇ ರೀತಿ ತೊಂದರೆ ವೈಪರೀತ್ಯಗಳು ಇರೋದಿಲ್ಲ. ನಿಮ್ಮ ಸ್ವಸ್ಥಾನದ ಸ್ವಲ್ಪ ಮನೆ ಕಡೆ ಸಾಧಾರಣವಾದಂಥ ಟೆನ್ಷನ್ಸ್ ಇರುತ್ತೆ, ಮತ್ತು ನಿಮ್ಮ ಪ್ರಯತ್ನ ಕಾರ್ಯಗಳಿಂದ ಅಭಿವೃದ್ಧಿದಾಯಕವಾದಂತಹ ಫಲ ಪಡೆಯುವಂತಹ ಯೋಗ. ನೋಡಿ, ನಿಮಗೆ ಧನುಸು ರಾಶಾಧಿಪತಿ, ಮೀನರಾಶಾಧಿಪತಿ ಸಪ್ತಮದಲ್ಲಿ ಸಂಚಾರ, ನಿಮ್ಮ ರಾಶಿಯಲ್ಲಿ ದೃಷ್ಟಿಯಲ್ಲಿದ್ದಾನೆ, ಸಪ್ತಮದಿಂದ ನೋಡ್ತಾ ಇದ್ದಾನೆ ನಿಮ್ಮ ರಾಶಿಯನ್ನು. ಗುರುದೃಷ್ಟಿ ಇದೆ, ಅದೇ ಸ್ವಲ್ಪ ವಕ್ರ ದೃಷ್ಟಿ ಇದೆ. ಅದಕ್ಕೆ ಪ್ರಾರಂಭದಲ್ಲಿ ಸ್ವಲ್ಪ ವಿಪರೀತ ಆದರೂ ಮಧ್ಯಂತರ ಸ್ಥಿತಿಯಿಂದ ಆಚೆಗೆ ನಿಮ್ಮ ಪ್ರಯತ್ನ ಕಾರ್ಯ ಬಲಗಳು ಮತ್ತು ಒಳ್ಳೆಯ ಮಿತ್ರರಿಂದ ಸಹಕಾರ ಸಪೋರ್ಟ್ ಸಿಗುವಂಥ ಯೋಗ ಫಲ, ಮತ್ತು ದಂಪತಿಗಳು ಪುಣ್ಯಸ್ಥಳಗಳ ದರ್ಶನ ಮಾಡುವಂತಹ ಯೋಗ ಪ್ರಾಪ್ತಿ. ಸೊ ದೇವತಾ ದರ್ಶನ ಮಾಡುವಂತಹದ್ದು, ಸಮಾಜ ಸೇವಾ ಕಾರ್ಯಗಳು ಮಾಡುವಂತಹದ್ದು, ದಾನ ಧರ್ಮಗಳು ಮಾಡುವಂತಹ ಒಂದು ಅನುಕೂಲತೆಗಳು ಇವೆಲ್ಲವೂ ಕೂಡ ನಡೆಯುತ್ತೆ. ಅದಕ್ಕೆ ಈ ಒಂದು ತುಲಾರಾಶಿಯವರಿಗೆ ಮಧ್ಯಸ್ಥಿತಿಯಿಂದ ಆಚೆಗೆ ಅಂದರೆ ಅರ್ಧ ತಿಂಗಳ ನಂತರ ನವೆಂಬರ್ ಮಧ್ಯ ಕಾಲದಿಂದ ಮೇಲೆ ಒಳ್ಳೆಯ ಫಲ ಇರುತ್ತೆ. ಯೋಗ ಫಲ ಚೆನ್ನಾಗಿದೆ, ಯಾವುದೇ ರೀತಿ ತೊಂದರೆಗಳಿರೋದಿಲ್ಲ. ಆರೋಗ್ಯದಲ್ಲಿ ತುಂಬ ಜಾಗೃತಿಯನ್ನು ವಹಿಸಿ. ನಿಮ್ಮ ಆರೋಗ್ಯ ಮುಖ್ಯವಾಗಿ ಎಂಟಿ ಸಮಸ್ಯೆ, ಕಣ್ಣು, ಕಿವಿ, ಮೂಗು, ಥ್ರೋಟು, ಗಂಟಲು, ಶ್ವಾಸ ಇವೆಲ್ಲವೂ ಬರುತ್ತೆ. ಈ ವಿಚಾರದಲ್ಲಿ ಜಾಗೃತಿ ವಹಿಸ್ಬೇಕು. ಇಲ್ಲ ಕಾಲು ನೋವು ಬರೋದು, ಬೆನ್ನುಮೂಲೆ ನೋವೋದು, ಜಾರ್ ಬೀಳೋದು, ತಗಲಿಸ್ಕೊಳ್ಳೋದು, ಪೆಟ್ಟಾಗೋದು ಇವೆಲ್ಲ ಕೂಡ ಆಗೋ ಸಾಧ್ಯತೆ ಇದೆ. ಈ ವಿಚಾರವಾಗಿ ಹಾಸ್ಪಿಟ್ಲಿಗೆ ಹೋಗಿ
ಅನರ್ಥವಾಗಿ ಖರ್ಚು ಮಾಡಬೇಕು, ಚೆನ್ನಾಗಿರ್ತೀರ ಸಡನ್ ಆಗಿ ಈ ರೀತಿ ತೊಂದರೆ ಕಾಣಿಸ್ಕೊಂಡ್ಬಿಡತ್ತೆ, ಭಯ ಬಂದ್ಬಿಡತ್ತೆ, ಹಾಸ್ಪಿಟ್ಲ್ಗೆ ಹೋಗ್ಲೇಬೇಕಪ್ಪ ಅನ್ಸ್ಬಿಡತ್ತೆ. ಅವಾಗ ಏನು ಮಾಡಬೇಕು? ಮನೆಯಲ್ಲೇ ವಿಳ್ಯದೆಲೆಯ ಮೇಲೆ ಅಕ್ಷತೆಯನ್ನಿಟ್ಟು ಅರಿಶಿನ ಗೌರಿ ಮಾಡಿ ಒಂದು 6 ಹೊತ್ತುಗಳ ಕಾಲ, ಒಂದು 2 ದಿನ, ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ, ಇಲ್ಲ 3 ದಿನ, ಬೆಳಗ್ಗೆ ಸಾಯಂಕಾಲ ಬೆಳಗ್ಗೆ ಸಾಯಂಕಾಲ ನಿಮ್ಮ ಇಷ್ಟಾರ್ಥ ದೇವಿಯನ್ನು ಪ್ರಾರ್ಥನೆ ಮಾಡಿಕೊಂಡು ಅಮ್ಮನವ್ರನ್ನ ಆರಾಧನೆ ಮಾಡಿ ದೇವಿ ಅಷ್ಟೋತ್ತರನ ಹೇಳ್ಕೊಳ್ಳಿ, ಶ್ರೀ ಸೂಕ್ತನ ಹೇಳ್ಕೊಳ್ಳಿ, ಲಲಿತಾ ಸಹಸ್ರನಾಮನ ಹೇಳ್ಕೊಳ್ಳಿ. ಇದನ್ನು ಹೇಳ್ಕೊಳ್ಳೋದ್ರಿಂದ, ಈ ಒಂದು ದೇವಿಯ ಒಂದು ಆರಾಧನೆ ಮಾಡೋದ್ರಿಂದ ಈ ಒಂದು ರೀತಿಯ ಕೆಟ್ಟ ರೀತಿಯ ಅಂದರೆ ದುಡ್ಡು ಕಳ್ಕೊಳ್ಳುವಂತಹ ಆರೋಗ್ಯ ಪರಿಸ್ಥಿತಿ ಎದುರಿಸುವಂತಹ ದೋಷ ನಿವಾರಣೆ ಆಗ್ತದೆ. ನೋಡಿ, ಅಲ್ಲಿ ನೀವು 1000 ಖರ್ಚು ಮಾಡ್ತಿರೋ, ಲಕ್ಷಗಳು ಮಾಡ್ತಿರೋ, ಆದರೆ ಇಲ್ಲಿ ನಿಮ್ಮ ಮನಸ್ಸು ಸಂತೋಷ ಆಗತ್ತೆ, ದೈಹಿಕವಾಗಿ ಬಲ ಬರುತ್ತೆ, ದೇವಿಯ ಅನುಗ್ರಹ ಬರುತ್ತೆ. ಬರೀ ಕೆಲವೇ ಅಮೌಂಟ್ ಇದ್ದ, ಅಂದರೆ 1000 ಖರ್ಚು ಮಾಡೋಷ್ಟಿಲ್ಲ, 100 ಖರ್ಚು ಮಾಡೋಷ್ಟಿಲ್ಲ, ನಿಮ್ಮ ಮನೆಯಲ್ಲಿರ್ತಕ್ಕಂಥ ಪದಾರ್ಥಗಳಿಂದ ನೀವು ದೇವರನ್ನು ಆರಾಧನೆ ಮಾಡುವಂತಹ ಪೂಜೆ ಆಗಿರುತ್ತೆ. ತುಂಬ ಸೂಕ್ಷ್ಮವಾದಂತಹ ಪೂಜೆ ಆಗಿರುತ್ತೆ. ಅದನ್ನು ಆರಾಧನೆ ಮಾಡಿ ಒಳ್ಳೆಯದಾಗುತ್ತೆ. ಏನೇ ಸಂಶಯಗಳಿದ್ದಲ್ಲಿ, ನಿಮ್ಮ ಡೌಟ್ಸ್ ಇದ್ದಲ್ಲಿ, ನಮ್ಮ ಒಂದು ವಿಡಿಯೋನಲ್ಲಿ ಒಂದು ಫೋನ್ ನಂಬರ್ಗೆ ವಾಟ್ಸಪ್ ವಾಯ್ಸ್ ಮುಖಾಂತರ ನಿಮ್ಮ ಪ್ರಶ್ನೆಗಳನ್ನ ಕೇಳ್ಬೋದು. ಆ ನಂಬರ್ನ ನಮ್ಮ ಒಂದು ಓಂ ಶ್ರೀ ಜ್ಯೋತಿಷ್ಯಂ ಚಾನಲ್ ಹೆಸರನ್ನು ಸೇವ್ ಮಾಡಿಕೊಳ್ಳಿ, ಅಥವಾ ಕರೆ ಮಾಡಿ ನೀವು ಪ್ರಶ್ನೆಗಳನ್ನ ಕೇಳಿ ತಿಳ್ಕೋಬೋದು. ನೇರವಾಗಿ ಉತ್ತರಿಸುವಂಥ ಪ್ರಯತ್ನ ಮಾಡ್ತೀವಿ. ಎಲ್ಲರೂ ಒಳ್ಳೆಯದಾಗಲಿ. ನಮಸ್ಕಾರ.